ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಕಾಣ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ನೋಡ್ತಿದ್ರ ಗುರುಕುಲ್ಟಾಕ್ ಯೂಟ್ಯೂಬ್ ಚಾನಲ್, ನಾನು ನಿಮ್ಮ ಸುಬ್ರಹ್ಮಣ್ಯ. ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನಮ್ಮ ಮೊಬೈಲ್ ಫೋನ್ ಅಲ್ಲಿ ಇರ್ತಕ್ಕಂಥ ಜಿಯೋ ಟಿವಿ ಅನ್ನುವಂತ ಒಂದು ಆಪ್ ಬಗ್ಗೆ ನಾನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಆಪ್ ನಲ್ಲಿ ನಾವು ಕನ್ನಡ ಚಾನೆಲ್ ಗಳನ್ನ ಸುಲಭವಾಗಿ ಸರ್ಚ್ ಮಾಡೋದ ಹೆಂಗೆ, ಮತ್ತೆ ಕನ್ನಡ ಚಾನೆಲ್ ಗಳನ್ನ ಫೇವರೇಟ್ ಲಿಸ್ಟ್ ಗೆ ಆಡ್ ಮಾಡೋದ ಹೆಂಗೆ, ಮತ್ತೆ ಈ ಜಿಯೋ ಟಿವಿ ನಲ್ಲಿ ಇರ್ತಕ್ಕಂಥ ವಿಶೇಷತೆಗಳೇನು, ಎಲ್ಲದನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ರಿಲಯನ್ಸ್ ಜಿಯೋ ಟಿವಿ. ಹೌದು, ನೀವು ನಿಮ್ಮ ಮನೆಯ ಟಿವಿಯಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ ಅನ್ನ ಮಿಸ್ ಮಾಡ್ಕೊಂಡಿದ್ರೆ ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ರಿಲಯನ್ಸ್ ಜಿಯೋ ಟಿವಿ ಆಪ್ ಮುಖಾಂತರ ನೀವು ಆ ಪ್ರೋಗ್ರಾಮ್ ಅನ್ನ ಯಾವಾಗ ಬೇಕಾದ್ರೂ ಎಷ್ಟೊತ್ತಲ್ಲಿ ಬೇಕಾದ್ರೂ ನೋಡ್ಬೋದು. ಅದ್ ಹೇಗೆ ಏನು ಎಲ್ಲದನ್ನ ಕೂಡ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೋಸ್ಕರ ನೀವು ನಿಮ್ಮ ಗೂಗಲ್ ಪ್ಲೇ ಸ್ಟೋರ್ ನಲ್ಲಿ ರಿಲಯನ್ಸ್ ಟಿವಿ ಅಂದ್ರೆ ಜಿಯೋ ಟಿವಿ ಅನ್ನುವಂತ ಒಂದು ಆಪ್ ನ ಹಾಕೋಬೇಕಾಗತ್ತೆ. ನೋಡಿ, ಆ ಆಪ್ ಈ ರೀತಿ ಇರುತ್ತೆ, ಜಿಯೋ ಟಿವಿ ಅಂತ. ಸೊ ಈ ಜಿಯೋ ಟಿವಿ ಅನ್ನ ನೀವು ಓಪನ್ ಮಾಡಿದಾಗ ಈ ರೀತಿ ಬರುತ್ತೆ. ಇಲ್ಲಿ ಮೊದಲನೇದಾಗಿ ನೀವು ಹೋಮ್ ಅನ್ನೋದಕ್ಕೆ ಹೋದ್ರೆ ನಿಮ್ಗೆ ಇಲ್ಲಿ ಒಂದಷ್ಟು ಚಾನಲ್ಸ್ ಬರುತ್ತೆ. ಇದರಲ್ಲಿ ನೀವು ಕನ್ನಡ ಹುಡುಕ್ಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಲ್ಯಾಂಗ್ವೇಜಸ್ ಹೋಗಿ ಅಲ್ಲಿ ನೀವು ಕನ್ನಡ ಅನ್ನುವಂಥ ಲ್ಯಾಂಗ್ವೇಜ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಕನ್ನಡ ಅನ್ನೋದನ್ನ ಸೆಲೆಕ್ಟ್ ಮಾಡಿದ ನಂತರ ಓಕೆ ಕೊಟ್ರೆ ಕನ್ನಡ ಲ್ಯಾಂಗ್ವೇಜಸ್ ಎಲ್ಲಾ ಚಾನೆಲ್ಗಳು ಕೂಡ ನಿಮ್ಗೆ ಬರೋದಕ್ಕೆ ಶುರುವಾಗುತ್ತೆ. ಪಕ್ಕದಲ್ಲಿ ಕ್ಯಾಟಗರಿ ಅಂತಿದೆ ನೋಡಿ, ಇಲ್ಲಿ ಮೂವಿ ಅನ್ನ ಸೆಲೆಕ್ಟ್ ಆಗಿದೆ. ಸೊ ನೀವು ಮೂವಿ ಬೇಕಾದ್ರೆ ಮೂವಿ, ಆಲ್ ಅಂದ್ರೆ ಎಲ್ಲಾದು, ಎಲ್ಲಾದನ್ನು ಕ್ಲಿಕ್ ಮಾಡಿದ್ರೆ ಮೂವಿ, ನ್ಯೂಸ್, ಮತ್ತೆ ಎಂಟರ್ಟೈನ್ಮೆಂಟ್ ಚಾನಲ್ ಎಲ್ಲಾದು ಬರುತ್ತೆ. ಮತ್ತೆ ನಿಮ್ಗೆ ಅದ್ರಲ್ಲಿ ಬರೀ ಮ್ಯೂಸಿಕ್ ಬೇಕಂದ್ರೆ ಮ್ಯೂಸಿಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬರೀ ಮ್ಯೂಸಿಕ್ ಅಂದ್ರೆ, ಇವಾಗ ಉದಾಹರಣೆಗೆ ಪಬ್ಲಿಕ್ ಮ್ಯೂಸಿಕ್, ರಾಜ್ ಮ್ಯೂಸಿಕ್, ಉದಯ ಮ್ಯೂಸಿಕ್, ಮತ್ತೆ ಈ ರೀತಿಯಾದಂತ ಮ್ಯೂಸಿಕ್ ಚಾನಲ್ಸ್ ಬರುತ್ತೆ. ಕಿಡ್ಸ್ ಮಕ್ಕಳಿಗೋಸ್ಕರ ನೀವು ಸೆಲೆಕ್ಟ್ ಮಾಡಿದ್ರೆ ಅದಕ್ಕೂ ಕೂಡ ಒಂದ್ ಚಾನಲ್ ಇದೆ, ಚಿಂಟು ಬರುತ್ತೆ. ಇನ್ನು ನ್ಯೂಸ್ ಸಂಬಂಧಪಟ್ಟಿದ ಮಾಹಿತಿಗಾಗಿ ನ್ಯೂಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ 12 ಚಾನಲ್ ಬರುತ್ತೆ. ದಿಗ್ವಿಜಯ, TV9, ಪಬ್ಲಿಕ್, ಈ ಟಿವಿ ಕನ್ನಡ, ಉದಯ ನ್ಯೂಸ್ ಎಲ್ಲಾದು ಬರುತ್ತೆ. ಜೊತೆಗೆ ಲೈಫ್ ಸ್ಟೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲಿ ಸರಳ ಜೀವನ್ ಅಂತ ಇದ್ಯಾವ್ದೋ ಒಂದು ಬರ್ತಾ ಇದೆ. ಸೊ ಹೀಗೆ ಎಲ್ಲಾದು ಬೇಕು ಅಂದ್ರೆ ನೀವು ಇಲ್ಲಿ ಆಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕನ್ನಡದ 30 ಒಂದು ಏನ್ ಚಾನಲ್ಗಳಿದಾವೆ ಅವು ಜಿಯೋ ಟಿವಿ ನಲ್ಲಿ ಬರುತ್ತೆ. ಸೊ ಇವಾಗ ಉದಾಹರಣೆಗೆ ನಾನು ಕಲರ್ಸ್ ಕನ್ನಡದಲ್ಲಿ ಇವಾಗ ಯಾವ ಪ್ರೋಗ್ರಾಮ್ ನಡೀತಾ ಇದೆ ಅಂದ್ರೆ ಶನಿ ಅನ್ನುವಂತ ಒಂದು ಪ್ರೋಗ್ರಾಮ್ ಧಾರಾವಾಹಿ ನಡೀತಾ ಇದೆ. ಅದೇ ರೀತಿ ನಿಮ್ಗೆ ಬೇರೆ ಬೇರೆ ಚಾನಲ್ ಅಲ್ಲಿ ಯಾವ್ಯಾವ ಪ್ರೋಗ್ರಾಮ್ ನಡೀತಾ ಇದೆ ಅಂತ ನೀವು ಇಲ್ಲಿ ಗಮನಿಸಬಹುದು. ಇಲ್ಲಿ ನೌ ಅನ್ನುವಂತದ್ದು ಒಂದು ಮಾರ್ಕ್ ಇದೆ. ನಿಮ್ಗೆ ನಿನ್ನೆ ಇವಾಗ 11:30 ಸಮಯ, ನಿಮ್ಗೆ 10 ಗಂಟೆಯಲ್ಲಿ ಏನ್ ನಡೀತು ಕಲರ್ಸ್ ಕನ್ನಡದಲ್ಲಿ ಅಂತ ಈ ನೌ ಅನ್ನೋದನ್ನ ನೀವು ಇಲ್ಲಿ ಇದನ್ನ ಚೇಂಜ್ ಮಾಡ್ತಾ ಹೋದ್ರೆ ನೀವು 10 ಗಂಟೆಯಲ್ಲಿ ಏನ್ ನಡೀತು ಅಂದ್ರೆ ನೋಡಿ, ಇಲ್ಲಿ 10 ಗಂಟೆಗೆ ಸಂಬಂಧಪಟ್ಟಿದ್ದು ಬಿಗ್ ಬಾಸ್ ಅಂತ ಇದೆ. ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬಿಗ್ ಬಾಸಿನ ಒಂದು ಪ್ರೋಗ್ರಾಮ್ ಬರೋದಕ್ಕೆ ಶುರುವಾಗುತ್ತೆ. ಸೊ ಇವಾಗ ಅದು ಸ್ಟಾರ್ಟ್ ಆಗಿದೆ, ನೀವಿಲ್ಲಿ ನೋಡ್ಬೋದು ನಿಮ್ದು ಎಷ್ಟು KB/s ಓಡ್ತಾ ಇದೆ ಅಂತ. ಬಿಗ್ ಬಾಸ್ ಪ್ರೋಗ್ರಾಮ್ ಬರ್ತಾ ಇದೆ. ನೀವಿದು ನಿಮ್ಮ ಫೇವ್ರೇಟ್ ಪ್ರೋಗ್ರಾಮ್ ಅಥವಾ ಫೇವ್ರೇಟ್ ಚಾನೆಲ್ ಅಂತ ನಿಮ್ಗೆ ಅನ್ಸಿದ್ರೆ ಇಲ್ಲಿರ್ತಕ್ಕಂಥ ಹಾರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಹಾರ್ಟ್ ಫಿಲ್ ಆಗುತ್ತೆ, ಮತ್ತಿದು ಆಡೆಡ್ ಟು ಫೇವ್ರೇಟ್ ಲಿಸ್ಟ್ ಅಂತ ಬರುತ್ತೆ. ಇಲ್ಲಿರ್ತಕ್ಕಂಥ ರೆಕಾರ್ಡಿಂಗ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕಲಿ ಈ ಒಂದು ಪ್ರೋಗ್ರಾಮ್ ಯಾವಾಗ ಯಾವಾಗ ಬರುತ್ತೋ ಅದು ನಿಮ್ಗೆ ರೆಕಾರ್ಡ್ ಆಗೋದಕ್ಕೆ ಶುರುವಾಗುತ್ತೆ. ಅದಾದ ನಂತರ ಪಕ್ಕದಲ್ಲಿರುವಂತ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅದು ನೋಟಿಫೈ ಕೂಡ ಆಗುತ್ತೆ. ಈಗ ಇದು ಬಂದಿದೆಯಾ ಅಂತ ನೋಡೋದಕ್ಕೋಸ್ಕರ ನಾವು ಬ್ಯಾಕ್ ಹೋಗಿ ಈ ರೀತಿ ಸ್ವೈಪ್ ಮಾಡಿದ್ರೆ ಅದು ಹೋಗುತ್ತೆ. ಇಲ್ಲಿ ಜಿಯೋ ಟಿವಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಮೈ ಫೇವರೇಟ್ಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬಿಗ್ ಬಾಸ್ ಅನ್ನುವಂಥದ್ದು ಒಂದು ಆ್ಯಡ್ ಆಗಿದೆ. ಬ್ಯಾಡ ಅಂದ್ರೆ ಇಲ್ಲಿ ಇರ್ತಕ್ಕಂಥ ಡಿಲೀಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಇದನ್ನ ಸೆಲೆಕ್ಟ್ ಮಾಡಿ ನಂತರ ನೀವು ಡಿಲೀಟ್ ಅಂತ ಕೊಟ್ರೆ ಡಿಲೀಟ್ ಆಗೋಗುತ್ತೆ, ಎಸ್ ಅಂತ ಕೊಡಬೇಕು. ಜೊತೆಗೆ ನಿಮ್ಗೆ ರೆಕಾರ್ಡಿಂಗ್ ಬಗ್ಗೆ ಕೂಡ ಇಲ್ಲಿರುತ್ತೆ. ರೀಸೆಂಟ್ ನೀವು ಲಾಸ್ಟ್ ಟೈಮ್ ಯಾವ್ಯಾವ ಧಾರಾವಾಹಿ ನೋಡಿದ್ರ, ಬಿಗ್ ಬಾಸ್, ರಾಧಾರಮಣ, ಶನಿ,
ಸ್ಪೆಷಲ್ ಸೆಗ್ಮೆಂಟ್ ಈ ರೀತಿ. ಅದ್ರ ಜೊತೆಗೆ ಮೈ ರೆಕಾರ್ಡಿಂಗ್ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ಚಾನಲ್ನಾದ್ರೂ ನೀವು ರೆಕಾರ್ಡ್ ಇಟ್ಟಿದ್ರೆ ಅಥವಾ ಶೆಡ್ಯೂಲ್ ಮಾಡಿದ್ರೆ ಅದು ಬರುತ್ತೆ. ನಿಮಗೆ ಇಂಗ್ಲೀಷ್ ಯೂಸ್ ಮಾಡೋದು ಕಷ್ಟ ಆಗುತ್ತೆ ಅಂದರೆ ಸೆಟ್ಟಿಂಗಲ್ಲಿ ನೀವು ಕನ್ನಡ ಕೂಡ ಚೇಂಜ್ ಮಾಡ್ಬೋದು. ಸಂಪೂರ್ಣವಾಗಿ ಡೀಟೇಲ್ಸ್ ಎಲ್ಲ ಕನ್ನಡದಲ್ಲೇ ಬರುತ್ತೆ. ಮತ್ತೆ ನೋಡಿ ಇಲ್ಲಿ ಶೈಲಿ ಭಾಷೆಗಳು ಇದೆಲ್ಲ ಏನಿದೆ ಫುಲ್ಲು ಕನ್ನಡದಲ್ಲೇ ಬರುತ್ತೆ. ನೀವು ಇದನ್ನ ಕನ್ನಡಕ್ಕೆ ಹಾಕೊಂಡು ಕನ್ನಡ ಚಾನಲ್ಗಳನ್ನ ಸುಲಭವಾಗಿ ಹುಡುಕ್ಬೋದು. ವಾರ್ತೆಗಳು, ಸಂಗೀತನೋ, ಭಕ್ತಿಗೀತೆಗಳು, ಚಲನಚಿತ್ರಗಳು, ಒಂದು ಭಕ್ತಿಗೀತೆಗಳು ಎಲ್ಲದೂ ಕೂಡ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಇಷ್ಟು ಜಿಯೋ ಟಿವಿ ಆ್ಯಪ್ ಬಗ್ಗೆ ಆಗಿತ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಮ್ಮ ಮುಂದಿನ ಎಲ್ಲ ವಿಡಿಯೋಗಳಿಗಾಗಿ ಗುರುಕುಟೆಕ್ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು.